you people doing? Welcome back to my channel. Naan Manasa. So ellaru hegidira? So yes guys, ivattina video banbitu ondu review video. Naan ivattu review maartiruvanta product banbitu fruit of the earth avardu ondu face pack. Ee video na start madakinta munche neevu nan channel ge hosubraire, please aa subscribe button na press madod maribedi, pakkaliro bell icon na kuda press madi. So that naan hosa video haktagella nimage notification gottagutte. Nimge video ishta idre please aa like button na press madi. It really makes my day. And ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೂ ಕೂಡ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತಿದೆಯಾ ಅಂತ. ಅಂಡ್ ಇನ್ಯಾವ ತರ ವಿಡಿಯೋಸ್ ನ ಮಾಡಬೇಕು ಅನ್ನೋದನ್ನ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಅಂತ ವಿಡಿಯೋನ ಮಾಡ್ತೀನಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಸ್ ಗೈಸ್, ಇವತ್ತು ನಾನು ರಿವ್ಯೂ ಮಾಡ್ತಿರುವಂತ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ರೂಟ್ ಆಫ್ ದಿ ಅರ್ತ್ ಅವ್ರದ್ದು ಒಂದು ಫೇಸ್ ಪ್ಯಾಕ್. ಇದು ಮೋದಿಕೇರ್ ಪ್ರಾಡಕ್ಟ್. ಮೋದಿಕೇರ್ ಅಲ್ಲಿ ಫ್ರೂಟ್ ಆಫ್ ದಿ ಅರ್ತ್ ಅಂತಾನೆ ಒಂದು ರೇಂಜ್ ಇದೆ, ಸ್ಕಿನ್ ಕೇರ್ ರೇಂಜ್. ಸೊ ಆ ಸ್ಕಿನ್ ಕೇರ್ ರೇಂಜ್ ಅಲ್ಲಿ ಇರುವಂತ ಒಂದು ಫೇಸ್ ಪ್ಯಾಕ್ ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದೀನಿ. ಸೊ ಈ ಫೇಸ್ ಪ್ಯಾಕ್ ದು ಪ್ಯಾಕೇಜಿಂಗ್ ಈ ತರ ಇರುತ್ತೆ. ಒಂದು ಬ್ರೌನ್ ಕಲರ್ ಟ್ಯೂಬ್ ಇದೆ, ನಾರ್ಮಲ್ ನಾಜಲ್ ಓಪನಿಂಗ್ ತರದ್ದು. ಸೊ ಇಟ್ಸ್ ಅ ವೆರಿ ಕನ್ವೀನಿಯಂಟ್ ಅಂಡ್ ಕ್ಯೂಟ್ ಪ್ಯಾಕೇಜಿಂಗ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಪ್ಯಾಕೇಜಿಂಗ್ ಇದು. ಸೊ ಇದು ನಿಮ್ಗೆ ಎರಡು ವೇಯಿಂಗ್ ಅಲ್ಲಿ ಸಿಗತ್ತೆ. ಒಂದ್ ಬಂದ್ಬಿಟ್ಟು 100 ml ದು, ಇನ್ನೊಂದು 150 ml ದು. ಸೊ ನನ್ನ ಹತ್ರ ಇರೋದು 100 ml ಪ್ರಾಡಕ್ಟ್. ಸೊ ಇದು ಈ ತರ ಕಾಣಿಸುತ್ತೆ. 150 ml ದು ಇನ್ನೊಂಚೂರು ದೊಡ್ಡದಾಗಿರುತ್ತೆ, ಅಂದ್ರೆ ಟ್ಯೂಬ್ ಒಂಚೂರು ದಪ್ಪ ಇರುತ್ತೆ, ಇನ್ನೊಂದ್ ಸ್ವಲ್ಪ ಉದ್ದ ಇರುತ್ತೆ. ಅದು ಸೇಮ್ ಪ್ರಾಡಕ್ಟ್ ಅಂಡ್ ಸೇಮ್ ಪ್ಯಾಕೇಜಿಂಗ್ ಅದು, ಇನ್ನೊಂಚೂರು ದೊಡ್ಡದಾಗಿರುತ್ತೆ ಅಷ್ಟೇ. ಈ ಫೇಸ್ ಪ್ಯಾಕ್ ಹೆಚ್ಚಾಗಿ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ಮತ್ತೆ ಆಕ್ನಿ ಪ್ರೂನ್ ಸ್ಕಿನ್ ಇರೋರ್ಗೆ ಮತ್ತೆ ಆಯಿಲಿ ಸ್ಕಿನ್ ಇರೋರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರಲ್ಲಿ ಯೂಸ್ ಮಾಡಿರುವಂತ ಇಂಗ್ರೀಡಿಯಂಟ್ಸ್ ನಿಮ್ಮ ಆಯಿಲ್ನೆಸ್ ನ ಕಡಿಮೆ ಮಾಡಿ ನಿಮ್ಮ ಆಕ್ನಿ, ಆಕ್ಟಿವ್ ಆಕ್ನಿ ಏನಿರುತ್ತೆ, ಇನ್ನು ಪಿಂಕ್ ಆಗಿರುತ್ತೆ, ರೆಡ್ ಆಗಿರತ್ತಲ್ಲ, ಆ ಆಕ್ನಿನೆಲ್ಲ ಕಡಿಮೆ ಮಾಡಿ ಮತ್ತೆ ಆಕ್ನಿ ಮಾರ್ಕ್ಸ್ ಉಳಿದಿರುತ್ತೆ, ಸ್ಕಾರ್ಸ್ ಉಳಿದಿರುತ್ತೆ, ಅದನ್ನೆಲ್ಲ ಫೇಡ್ ಔಟ್ ಮಾಡೋದಿಕ್ಕೆ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಆಯಿಲಿ ಸ್ಕಿನ್ ಅವರು, ಆಕ್ನಿ ಪ್ರೋನ್ ಸ್ಕಿನ್ ಅವರು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಅವರು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ನಾನು ಹೇಳ್ಬೇಕಂದ್ರೆ ಕಾಂಬಿನೇಷನ್ ಸ್ಕಿನ್ ಗೆ ಸೇರ್ತೀನಿ. ಸೊ ನಾನು ಇದನ್ನ ಆಸ್ ಅ ಫೇಸ್ ಪ್ಯಾಕ್ ಯೂಸ್ ಮಾಡಲ್ಲ. ನಾನು ಹೇಗ್ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಲಾಸ್ಟ್ ಇಯರ್ ಹೇಳ್ತೀನಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಸೆನ್ಸಿಟಿವ್ ಸ್ಕಿನ್ ಅವರು, ಆಕ್ನಿ ಪ್ರೋನ್ ಸ್ಕಿನ್ ಅವರು, ಆಯಿಲ್ ಸ್ಕಿನ್ ಅವರು ಇದನ್ನ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಸೊ ಬನ್ನಿ ಈ ಪ್ರಾಡಕ್ಟ್ ಅಲ್ಲಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಪ್ಯಾಕೇಜಿಂಗ್ ಅಲ್ಲಿ ಇಲ್ಲಿ ಮುಂದ್ಗಡೆ ಮೆನ್ಷನ್ ಮಾಡಿದ್ದಾರೆ ನೀಮ್ ಅಂಡ್ ರೋಸ್ ಮೆರಿ ಎಕ್ಸ್ಟ್ರಾಕ್ಟ್ ಅಂತ. ಸೊ ಇದ್ರಲ್ಲಿ ನೀಮ್ ಯೂಸ್ ಮಾಡಿದ್ದಾರೆ. ನೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನೀಮ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ, ಮತ್ತೆ ನಿಮ್ಮ ಆಕ್ನಿ ಸ್ಕಾರ್ಸ್ ನೆಲ್ಲ ಡ್ರೈ ಮಾಡಿ ಸ್ಕಿನ್ ನ ಕ್ಲಿಯರ್ ಮಾಡೋದಿಕ್ಕೆ ನೀಮ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯಂಟ್ ಹೋದ್ರೆ ರೋಸ್ ಮೆರಿ. ರೋಸ್ ಮೆರಿ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಆಯಿಲ್ನೆಸ್, ಎಕ್ಸೆಸ್ ಆಯಿಲ್ ಅಂತ ಹೇಳ್ತೀವಿ. ಇವಾಗ ಎಲ್ಲರ ಸ್ಕಿನ್ ಅಲ್ಲೂ ಪೋರ್ಸ್ ಇರುತ್ತೆ, ಆ ಪೋರ್ಸ್ ಇಂದ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಇಸ್ ನಾರ್ಮಲ್. ಬಟ್ ಆಯಿಲಿ ಸ್ಕಿನ್ ಅವ್ರಿಗೆ ಎಕ್ಸ್ಟ್ರಾ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಅಂದ್ರೆ ಎಕ್ಸೆಸ್ ಆಯಿಲ್, ಬೇಕಾಗಿರೋದಕ್ಕಿಂತ ಹೆಚ್ಚು ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರಿಂದ ಅವ್ರಿಗೆ ಆಕ್ನಿ ಬರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಡ್ರೈ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಗಿಂತ ಆಯಿಲಿ ಸ್ಕಿನ್ ಅವ್ರಿಗೆ ದೇ ಆರ್ ಮೋರ್ ಆಕ್ನಿ ಪ್ರೋನ್ ಅಂತ ಹೇಳ್ಬೋದು. ಹಾಗಾದ್ರಿಂದ ಹೆಚ್ಚಾಗಿ ಆಯಿಲಿ ಸ್ಕಿನ್ ಇರೋರ್ಗೆ ಆಕ್ನಿ ಬರುತ್ತೆ. ಸೊ ರೋಸ್ ಮೆರಿ ಏನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಎಕ್ಸೆಸ್ ಆಯಿಲ್ ನ ನಾರ್ಮಲೈಸ್ ಮಾಡಿ ನಿಮ್ಗೆ ಒಂದು ಕ್ಲಿಯರ್ ಸ್ಕಿನ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಆಕ್ನೆ ಸ್ಕಾರ್ಸ್ ಮತ್ತೆ ಬ್ಲೆಮಿಷಸ್ ಗಳನ್ನ ಫೇಡ್ ಔಟ್ ಮಾಡೋದಕ್ಕೆ ರೋಸ್ ಮೆರಿ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ನಲ್ಲಿ ಕ್ಲೇ ನ ಕೂಡ ಯೂಸ್ ಮಾಡಿದರೆ, ಕ್ಲೇ ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಎಕ್ಸೆಸ್ ಆಯಿಲ್ ನ ಮತ್ತೆ ಟಾಕ್ಸಿಕ್ ಗಳನ್ನ ಅಬ್ಸರ್ವ್ ಮಾಡುತ್ತೆ. ಹಂಗೆ ಅಬ್ಸರ್ವ್ ಮಾಡಿದಾಗ ನಿಮ್ಮ ಪೋರ್ಸ್ ನ ಅದು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ವೈಸ್ ಪೋರ್ಸ್ ಕ್ಲಿಯರ್ ಆದ್ರೆ ನಿಮ್ ಸ್ಕಿನ್ ಕೂಡ ಕ್ಲಿಯರ್ ಆಗಿ ಕಾಣುತ್ತೆ. ಮುಲ್ತಾನಿ ಮಿಟ್ಟಿ ಕೂಡ ಯೂಸ್ ಮಾಡಿದರೆ, ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ ನ ಬ್ರೈಟನ್ ಮಾಡೋದಿಕ್ಕೆ ಮತ್ತೆ ಎಕ್ಸೆಸಿವ್ ಆಯಿಲ್ ನ ಅಬ್ಸರ್ವ್ ಮಾಡೋದಿಕ್ಕೆ ಮತ್ತೆ ಒಂದು ಫ್ರೆಶ್ ಲುಕ್ ನ ಕೊಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಇದ್ರಲ್ಲಿ ಯೂಸ್ ಮಾಡಿರೋ ಎಲ್ಲಾ ಇಂಗ್ರೀಡಿಯಂಟ್ಸು ಆಕ್ನಿ ಇರೋದನ್ನ ಕಡಿಮೆ ಮಾಡಿ, ಬ್ಲೆಮಿಷಸ್ ಇರೋದನ್ನ ಕಡಿಮೆ ಮಾಡಿ, ಆಯಿಲ್, ಎಕ್ಸೆಸಿವ್ ಆಯಿಲ್ ಏನಿರುತ್ತೆ ಅದನ್ನ ಕೂಡ ಕಡಿಮೆ ಮಾಡಿ ಒಂದು ಕ್ಲಿಯರ್ ನಾರ್ಮಲ್ ಸ್ಕಿನ್ ಅನ್ನ ಕೊಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರಾಡಕ್ಟ್ ನ ಟೆಕ್ಸ್ಚರ್ ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ತರ ಕಾಣಿಸುತ್ತೆ ಈ ಪ್ರಾಡಕ್ಟ್ ನ ಟೆಕ್ಸ್ಚರ್. ನಾರ್ಮಲ್ ಫೇಸ್ ಪ್ಯಾಕ್ ಹೆಂಗೆ ಪೇಸ್ಟ್ ತರ ಇರುತ್ತೋ ಆ ತರ ಈ ತರ ಕಾಣಿಸುತ್ತೆ. ಅದನ್ನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಅನ್ಸುತ್ತೆ ಹಚ್ಕೊಂಡಾಗ. ಅಂಡ್ ಇದ್ರದ್ದು ಸ್ಮೆಲ್ ನೋಡಿದ್ರೆ ಸ್ವಲ್ಪ ಕರ್ಪೂರ, ಕ್ಯಾಂಫರ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಬಟ್ ಇಟ್ಸ್ ಅ ವೆರಿ ಒಂಥರ ಕಂಪ್ಲೀಟ್ಲಿ ಆಯುರ್ವೇದಿಕ್ ಸ್ಮೆಲ್ ನನಗಿರುತ್ತೆ. ಅಂಡ್
ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ಸೊ ಯಾರ್ಯಾರು ಆಯಿಲಿ ಸ್ಕಿನ್ ಇಂದ ಅಥವಾ ಆಕ್ನಿ ಪ್ರೋನ್ ಸ್ಕಿನ್ ಇದೆ ಅಥವಾ ತುಂಬಾನೇ ಆಕ್ನಿ ಬಂದಿತ್ತು, ಆಕ್ನಿ ಎಲ್ಲ ಹೋಯಿತು ಬಟ್ ತುಂಬಾನೇ ಬ್ಲೆಮಿಷಸ್ ಇದೆ ಅಥವಾ ಆಕ್ನಿ ಸ್ಕಾರ್ಸ್ ಇದೆ ಅನ್ನೋರು ಈ ಪ್ರಾಡಕ್ಟ್ ನ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸೊ ಈ 100 ml ಪ್ರಾಡಕ್ಟ್ MRP ಬಂದ್ಬಿಟ್ಟು 270 ಅಂತಿದೆ, ಬಟ್ ಮೋದಿ ಕೇರ್ ಅಲ್ಲಿ ನಿಮ್ಗೆ ಯಾವಾಗ್ಲೂ 5-10% ಆಫರ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ನನ್ಗೆ ನನ್ನ ಇನ್ಸ್ಟಾಗ್ರಾಮ್ಗೆ DM ಮಾಡಿ, ನಾನ್ ನಿಮ್ಗೆ ಈ ಪ್ರಾಡಕ್ಟ್ ನ ಹೇಗ್ ತಗೋಬಹುದು ಅನ್ನೋದನ್ನ ತಿಳಿಸ್ತೀನಿ. ಅಂಡ್ ಈ ಪ್ರಾಡಕ್ಟ್ ನ ಮಸ್ಟ್ ಯೂಸ್ ಅಂತ ಹೇಳ್ತೀನಿ ನಾನು, ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಅಂಡ್ ಯೆಸ್, ನಾನ್ ಹೆಂಗ್ ಯೂಸ್ ಮಾಡ್ತೀನಿ ಈ ಪ್ರಾಡಕ್ಟ್ ನ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ ಎಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಅವಾಗ್ಲೇ ಹೇಳ್ದಂಗೆ ನಂದು ಕಾಂಬಿನೇಷನ್ ಸ್ಕಿನ್ ಅಂದ್ರೆ ನನ್ನ ಟಿ ಝೋನ್ ಏರಿಯಾ ಸ್ವಲ್ಪ ಆಯಿಲಿ ಆಗುತ್ತೆ, ತುಂಬಾ ಅಂತಲ್ಲ ಸ್ವಲ್ಪ ಆಯಿಲಿ ಆಗುತ್ತೆ. ಬಟ್ ನನ್ನ ಚೀಕ್ಸು ಮತ್ತೆ ಅಂಡರ್ ಐ ಇದೆಲ್ಲ ನಾರ್ಮಲ್ ಆಗಿರತ್ತೆ ನನಗೆ. ಸೊ ಆಯಿಲ್ ಸೆಕ್ರೀಷನ್ ನನಗೆ ಜಾಸ್ತಿ ಇರಲ್ಲ, ಬಟ್ ನನಗೆ ಹಂಗಿದ್ರು ಕೂಡ ಪಿಂಪಲ್ಸ್ ಬರುತ್ತೆ, ಬಿಕಾಸ್ ಎಕ್ಸಸ್ ಒಂದೊಂದ್ಸರಿ ನನ್ನ ಕೆನ್ನೆ ಎಲ್ಲ ನನಗೆ ಡ್ರೈ ಆದಂಗೆ ಅನ್ಸುತ್ತೆ. ಸೊ ಅವಾಗ ಪಿಂಪಲ್ಸ್ ಬರುತ್ತೆ, ಇಲ್ಲ ಅಂದರೆ ನಾರ್ಮಲಿ ಎಲ್ಲ ಹುಡುಗಿರ್ಗೂ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆಕ್ನಿ ಬರುತ್ತಲ್ಲ, ಸೊ ಆ ಥರ ಬರುತ್ತೆ. ಇಲ್ಲ ಸಮ್ ಮೇಕಪ್ ಪ್ರಾಡಕ್ಟ್ಸ್ ನಂಗೆ ಯಾವುದೋ ಸೆಟ್ ಆಗಿಲ್ಲ, ಅಥವಾ ಎಷ್ಟೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಟೆಸ್ಟ್ ಮಾಡಕ್ಕೆ ಹೋಗಿ ಯಾವುದೋ ಒಂದು ಹೆಲ್ಪ್ ಆಗಿರಲ್ಲ ನನಗೆ ಅಥವಾ ಸೆಟ್ ಆಗಿರಲ್ಲ ಅಂದಾಗ ನನಗೆ ಆಕ್ನಿ ಬಂದಿರುತ್ತೆ. ಸೊ ಅವಾಗ ನಾನು ಇದನ್ನು ಸ್ಪಾಟ್ ಟ್ರೀಟ್ಮೆಂಟ್ ಥರ ಯೂಸ್ ಮಾಡ್ತೀನಿ. ಎಲ್ಲೆಲ್ಲಿ ನನಗೆ ಪಿಂಪಲ್ ಆಗಿದೆಯೋ ಅಲ್ಲೆಲ್ಲ ನಾನು ಡಾಟ್ಸ್ ಥರ ಇದನ್ನು ಇಟ್ಕೊಂಡು ಓವರ್ ನೈಟ್ ಬಿಟ್ಬಿಟ್ಟು ಮಾರನೇ ದಿನ ಮುಖ ತೊಳ್ಕೊಂಡ್ಬಿಡ್ತೀನಿ. ಸೊ ಆ ಥರ ಸ್ಪಾಟ್ ಟ್ರೀಟ್ಮೆಂಟ್ ಥರ ಯೂಸ್ ಮಾಡೋರು ಈ ಪ್ರಾಡಕ್ಟ್ನ ಓವರ್ ನೈಟ್ ಯೂಸ್ ಮಾಡಿ, ಬಟ್ ಆಯಿಲಿ ಸ್ಕಿನ್ ಅವರು ಮತ್ತು ಆಕ್ನಿ ಪ್ರೋನ್ ಸ್ಕಿನ್ ಅವರೆಲ್ಲ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಹಚ್ಕೊಂಡು ಒಂದು ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ಬಿಟ್ಟು ಮುಖ ತೊಳ್ಕೊಂಡ್ಬಿಡಿ, ಓವರ್ ನೈಟ್ ಬಿಡಕ್ಕೆ ಹೋಗ್ಬಿಡಿ, ತುಂಬಾ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ವೀಕ್ಲಿ ವೈಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಆಕ್ನಿ ಪ್ರೋನ್ ಸ್ಕಿನ್ ಇರೋರು. ಪಿಂಪಲ್ ಅವಾಗ ಬಂದಿದೆ ಸ್ಪಾಟ್ ಟ್ರೀಟ್ಮೆಂಟ್ ಥರ ಯೂಸ್ ಮಾಡ್ತೀವಿ ಅಂದರೆ ಅದು ಹೋಗೋ ತನಕ ಲೈಕ್ ಇಟ್ ಟೇಕ್ಸ್ ಲೈಕ್ 2-3 ಡೇಸ್, ನಿಮಗೆ ಫಸ್ಟ್ ಡೇನಲ್ಲೇ ಅದು ಡ್ರೈ ಔಟ್ ಆಗಿರೋದು ಗೊತ್ತಾಗುತ್ತೆ, ಬಟ್ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಕಾರ್ ಇಲ್ಲದೆ ಹೋಗಬೇಕು ಅಂದರೆ ಇಟ್ ಟೇಕ್ಸ್ ಮ್ಯಾಕ್ಸಿಮಮ್ 3-4 ಡೇಸ್. ಸೊ ಅವಾಗ ಒಂದು 3-4 ಡೇಸ್ ಸ್ಪಾಟ್ ಟ್ರೀಟ್ಮೆಂಟ್ ಥರ ಯೂಸ್ ಮಾಡಿ, ನಾರ್ಮಲ್ ಫೇಸ್ ಪ್ಯಾಕ್ ಥರ ಯೂಸ್ ಮಾಡೋರು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಸಾಕು. ಸೊ ಈ ಪ್ರಾಡಕ್ಟ್ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ಯೆಸ್, ಇದಾಗಿತ್ತು ನನ್ನ ಒಂದು ಚಿಕ್ಕ ರಿವ್ಯೂ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತಲೂ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ, ನನಗೆ DM ಮಾಡಿ. ಸೊ ಇವತ್ತಿನ ವೀಡಿಯೋಗೆ ಅಷ್ಟೇ ಗೈಸ್, ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಇಟ್ ರಿಯಲಿ ಮೇಕ್ಸ್ ಮೈ ಡೇ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹೊಸ ವೀಡಿಯೋ ಹಾಕ್ತಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಇನ್ಯಾವ ಥರ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ನನಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಾ ಅಥವಾ ಯೂಸ್ ಮಾಡಿದ್ದೀರಾ, ಹೇಗೆ ಅನಿಸಿದೆ ಅನ್ನೋದನ್ನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ಯಾವ ಥರ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನಂಥ ವೀಡಿಯೋಸ್ನ ಮಾಡ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಲಾಟ್ಸ್ ಆಫ್ ಲವ್, ಬಾಯ್.